ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭಾರತ ದೇಶದ ಎಲ್ಲ ಸಮಸ್ತ ಜನತೆಗಳು ನಶರಣ ಶರಣಾರ್ಥಿಗಳು, ರಾಮನವಮಿ ಹಬ್ಬದ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ಸೇವಾ ಬಳಗದವರು ನಾವೆಲ್ಲ ಸೇರಿಕೊಂಡು ನಮ್ಮೊಂದು ಸೇವಾ ಬಳಗ ಇದೆ. ಸಮಸ್ತ ಸೇವಾ ಬಳಗದಿಂದ ರಾಮನವಮಿಯನ್ನು ಆಚರಣೆಗೆ ಹಮ್ಮಿಕೊಂಡಿದ್ದೇವೆ. ಈ ರಾಮನ ಆದರ್ಶ ಬಹುತೇಕ ಪ್ರಪಂಚದಾದ್ಯಂತ ಆದರ್ಶ ಪುರುಷ, ಏಕಪತ್ನಿ ವ್ರತಸ್ಥ, ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲೂ ಮೆಚ್ಚಿಕೊಳ್ತಕ್ಕಂಥ ಮಾನವೀಯತೆಯ ಮೌಲ್ಯಗಳನ್ನು ಇಟ್ಟುಕೊಂಡು ಬೆಳೆದಂಥ ವ್ಯಕ್ತಿಯಾಗಿದ್ದ ರಾಮ. ಹಾಗಾಗಿ ಅವನ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಂಡು ಅವನ ಪ್ರೇರಣೆಯನ್ನು ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಈ ಸ್ವಾಮಿ ವಿವೇಕಾನಂದ ಸೇವಾ ಬಳಗದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನಮ್ಮ ಸಮಸ್ತ ಸೇವಾ ಬಳಗದ ಎಲ್ಲ ನಮ್ಮ ಕಾರ್ಯಕರ್ತರು ಭಾಳ ಅದ್ದೂರಿಯಿಂದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹೀಗೇ ರಾಮನ ಎಲ್ಲ ನಾಮಗಳು ಎಲ್ಲ ಕಡೆ ಹರಲಿ ಅಂತೇಳಿ ನಮ್ಮ ಆಶಯದಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಹಾಗೇ ಇದು ಬೆಳೀತಾ ಹೋಗಲಿ ಇನ್ನು ಮುಂದೆ ಎಲ್ಲ ಕಡೆಗೂ. ಈ ಒಳ್ಳೆತನ, ಏಕಪತ್ನಿ ಪ್ರಶಸ್ತಿ, ಪಿತೃಪರಿಪಾಲಕ, ಇಂಥ ಆಚರಣೆಗಳು ಎಲ್ಲ ಕಡೆ ಬಂದಾಗ ಮನುಷ್ಯರಲ್ಲಿ ಎಲ್ಲ ಒಂದು ಏಕತೆ ಮೂಡುತ್ತೆ ಅಂತ ನಮ್ಮ ಈ ಸ್ವಾಮಿ ವಿವೇಕಾನಂದ ಸೇವಾ ಬಳಗದ ಆದ್ಯತೆ. ಹಾಗೆ ಆ ಕರ್ತವ್ಯವನ್ನು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಎಲ್ಲರಿಗೂ ಇದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಸಮಸ್ತ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ನಮ್ಮ ಸ್ವಾಮಿ ವಿವೇಕಾನಂದ ಸೇವಾ ಬಳಗದಿಂದ ಯುವಕರು ಈ ಇಂಥ ಒಂದು ಆದರ್ಶ ವ್ಯಕ್ತಿಯ ಆದರ್ಶತನವನ್ನು ಎಲ್ಲರೂ ಸಹ ಪರಿಪಾಲನೆ ಮಾಡಿದರೆ ಸಮಾಜ ಸ್ವಾಸ್ಥವಾಗಿರುತ್ತೆ ಅನ್ನೋ ಭಾವನೆಯಿಂದ ನಾವು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಯುವಕರು ಆದಷ್ಟು ಹೆಚ್ಚಿನದಾಗಿ ಈ ಧಾರ್ಮಿಕ ಭಾವನೆಗಳನ್ನು ಮೈಗೂಡಿಸ್ಕೊಂಡ್ರೆ ಸಮಾಜ ಸ್ವಾಸ್ಥವಾಗಿರುತ್ತೆ ಅನ್ನೋ ಭಾವನೆಯಿಂದ ನಾವು ಅವರಿಗೆ ಮಾರ್ಗದರ್ಶಕರಾಗಿರಬೇಕು ಅಂತೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಹ ಶುಭವಾಗಲಿ. ಇದು ನಿಮ್ಮ ಧ್ವನಿ.